ಏನಮ್ಮ ಇಷ್ಟು ಜೋಶಲ್ ಕುಣಿತಾ ಇದ್ಯಾ ದಿಲ್ಲಲ್ಲಿ ಫುಲ್ ಖುಷಿ ಮೈಯೆಲ್ಲ ಫುಲ್ ಫ್ರೆಶ್ ಏನ್ ಸಮಾಚಾರ ಬಾಯ್ ಫ್ರೆಂಡ್ ಜೊತೆ ಫುಲ್ ಡೇಟಿಂಗ್ ಆ ಥು ಸುಮ್ನಿರೆ ನಾನು ರೇಗಿಸಬೇಡ ಸುಸ್ತಾಗಿದೆ ಏನು ಸುಸ್ತಾಗಿದ್ಯಾ ಟೈರ್ಡ್ ಆಗೋಷ್ಟು ಫೈರ್ ಮಾಡ್ಬಿಟ್ನಾ ಅದೆಲ್ಲ ನಿಂಗೆ ಯಾಕೆ ಇವತ್ತಿ ನನ್ನ ಬಾಯ್ ಫ್ರೆಂಡ್ ನಾಳಿನ ಹಸ್ಬೆಂಡ್ ಚೆಕ್ ಮಾಡೋ ಕರ್ಕೊಂಡು ಹೋಗಿದ್ದ ಚೆಕ್ಕಿಂಗ ಎಲ್ಲೆಲ್ಲ ಹೋಗಿದ್ರಿ ಏನೇನೆಲ್ಲ ಚೆಕ್ ಮಾಡ್ದ ಸ್ವಲ್ಪ ಡೀಟೇಲ್ ಆಗಿ ಹೇಳು ಬೇಬಿ ಲೇ ಪೂಜಾ ನಿಂಗೆ ಬ್ರಾಹ್ಮಿ ಪೂಜಾ ಅಂತ ಹೆಸರಿಟ್ಟಿರೋದು ಯಾಕೆ ಬ್ರಾಹ್ಮಿ ಅಂದ್ರೆ ಸುಮುಹೂರ್ತ ಆದಿಶಕ್ತಿ ತಪ್ಪು ಇರಬೇಕು ಕುತೂಹಲ ಕಣೆ ನಾನು ಯಾವತ್ತೂ ಯಾರನ್ನೂ ಲವ್ ಮಾಡಿಲ್ಲ ನನಗೆ ಬಾಯ್ ಫ್ರೆಂಡ್ ಸಿಕ್ಕಿಲ್ಲ ಲವ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಷ್ಟೇ ಲವ್ ಬಗ್ಗೆ ತಿಳ್ಕೊಬೇಕಾ ಅಂದ್ರೆ ನನ್ನ ಲವ್ ಬಗ್ಗೆ ನೀನೇಕೆ ತಿಳ್ಕೊಬೇಕು ನೋಡೆ ನೀ ನನ್ನ ಕ್ಲೋಸ್ ಫ್ರೆಂಡ್ ಅದ್ರಲ್ಲೂ ನೀ ನನ್ನ ರೂಮ್ಮೇಟ್ ಅಲ್ಲೇನು ಕುಚಿ ಕುಚಿ ಆಯ್ತು ಅದನ್ನ ಹೇಳು ಅದನ್ನ ಬಿಟ್ಬಿಟ್ಟು ಇನ್ನೂ ಡಿಂಗ್ಡಂಗ್ ಆಗಿದ್ರೆ ಅದನ್ನು ಹೇಳೆ ಕೇಳಿಬಿಟ್ಟು ಮಜಾ ತಗೊಳ್ಳೋಣ ಸರಿ ಹೇಳ್ತೀನಿ ಕೇಳು ಬೆಳಿಗ್ಗೆ 6 ಗಂಟೆಗೆ ಎದ್ದು ಕ್ಯಾಬ್ ಹಿಡಿದು ಕ್ಯಾಚ್ ಸಂದ್ರಕ್ಕೆ ಹೋದ್ನಾ ಗೊತ್ತು ನೀ 4 ಗಂಟೆಗೆ ಎದ್ದುಬಿಟ್ಟು ರೆಡಿ ಆಗ್ತಿದೆ ನನಗೆ ಹೊಟ್ಟೆ ಉರಿತಿತ್ತು ಕ್ಯಾಬ್ ಸಂದ್ರದಲ್ಲಿ ತಟ್ಟೆ ಇಡ್ಲಿ ಹೊಟ್ಟೆ ಬಿತ್ತಲ್ವಾ ಲೇ ಯಾವಾಗಲೂ ತಿನ್ನೋದೇನಾ ಅರ್ಧ ಗಂಟೆ ಕಾದ್ಮೇಲೆ ಬೈಕ್ ಸೌಂಡ್ ಆಯ್ತು ಆಮೇಲೆ ನಿನ್ನ ಬಾಯ್ ಫ್ರೆಂಡ್ ಇದೆ ಕೂತೆ ಬೈಕ್ ಅಲ್ಲಿ ಅವನ ಹಿಂದೆ ಕೂತ್ಕೊಂಡೆ ಯಾಕೋ ಚಳಿ ಅನ್ನಿಸ್ತು ಅದಕ್ಕೆ ಅವನನ್ನ ಬಿಗ್ಗೆ ತಬ್ಬಗೊಂಡ್ಬಿಟ್ಟೆ ಹೀಗೆ ಹೌದಾ ಆಮೇಲೆ ಆಮೇಲೆ ಅವನ್ ಸ್ಪೀಡ್ ಆಗಿ ಬೈಕ್ ನ ಓಡಿಸೋಕೆ ಶುರು ಮಾಡ್ದ ಬೈಕ್ ಅಲ್ಲಿ ಹಿಂದೆ ಹುಡುಗಿ ಕೂತಿದ್ರೆ ರೈಡ್ ಜೋರಾಗೆ ಇರುತ್ತೆ ಬಿಡು ದಾರಿಲಿ ಹೋಗಬೇಕಾದ್ರೆ ಒಂದು ಅಂಪ್ ಸಿಕ್ತು ನಾವಿಬ್ರು ಜಂಪ್ ಆಗಿ ಹಾರ್ಬಿಟ್ವಿ ಆಮೇಲೆ ನಾನು ಕಿಟಾರ್ ಅಂತ ಕಿರ್ಚ್ಕೊಂಡು ಅವನ ಬಿಗ್ಗೆ ತಬ್ಬಗೊಂಡ್ಬಿಟ್ಟೆ ಏನ್ ಮಜಾ ಅಲ್ವಾ ಹಂಪ್ ಇದ್ರೆ ಜಂಪು ಜಂಪ್ ಇದ್ರೆ ಕೆನ್ನೆ ಕೆಂಪು ಪೂಜಾ ಏನ್ ಮಾಡ್ದೆ ಗೊತ್ತಾ ನನ್ನ ಹುಡುಗ ಸಡನ್ ಆಗಿ ಬೈಕ್ ನಿಲ್ಸಿ ನನ್ನ ಮುಖನೆಲ್ಲ ಸೌರಿ ಹೆದರ್ಕೋಬೇಡ ಶ್ರುತಿ ಹಂಪ್ ಇದ್ರೆ ಜಂಪ್ ಆಗೋದು ಸಹಜ ಅಂತ ಹೇಳ್ದ ಹಂಪ್ ಸಿಕ್ಕಿ ಜಂಪ್ ಆಗಿ ಎಗರಿದ್ರೆ ಆನಂದ ಬಿಡೆ ಅಲ್ಲಿಂದ ನನ್ನ ಹುಡುಗ ಒಂದು ರೆಸಾರ್ಟ್ ಕರ್ಕೊಂಡೋದ ಅಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲಾ ಚುಮ್ಮು ಚುಮ್ಮು ಚಡಿ ನನ್ನ ಹುಡುಗನ ಮೈಯೆಲ್ಲ ಬಿಳಿ ಬಿಳಿ ಹೌದು ಶ್ರುತಿ ಅವನ ಮೈ ಬಿಳಿ ಬಿಳಿ ಅಂತ ನಿಂಗೆ ಗೊತ್ತಾಯ್ತು ಅವನ್ ಈಜೋಕೆ ಅಂತ ಬಟ್ಟೆ ಬಿಚ್ಚಿದ್ದ ನಿಂದ ಏ ನಂದಲ್ಲಪ್ಪ ಅವಂದು ಅಯ್ಯೋ ಚಾನ್ಸ್ ಕಣೆ ಫುಲ್ ಧರ್ಮ ದರ್ಶನ 10 ಅಡಿ ದೂರದಲ್ಲಿ ಈಜ್ತಾ ಇತ್ತ ಹಾಯ್ ಸ್ವೀಟಿ ಕಮಾನ್ ಶ್ರುತಿ ಕಮಾನ್ ಅಂತಿದ್ದ ಬಟ್ಟೆ ತೆಗ್ದೇನೆ ಅಯ್ಯೋ ಬಟ್ಟೆ ತೆಗಿಯಕ್ ಬಿಟ್ರಲ್ವಾ ಅಷ್ಟ್ರಲ್ಲಿ ಕೈ ಹಿಡಿದು ಎಳ್ಕೊಂಡೆ ಬಿಟ್ಟ ವಾವ್ ನೀರೆಲ್ಲ ಬಿಸಿ ಬಿಸಿ ಆಗಿರ್ಬೇಕಲ್ಲ ನಿನ್ಗೆ ಈಜ್ ಬರುತ್ತಾ ಏ ನನಗೆಲ್ಲ ಸ್ವಿಮ್ಮಿಂಗ್ ಬರುತ್ತೆ ಪೂಜಾ ನೀರಿಗೆ ಬಿದ್ದಿದ ತಕ್ಷಣ 3 ಸಲ ಎದ್ದು ಬಿದ್ದು ನೀರ್ ಕುಡ್ದೆ ಓ ಮೈ ಗಾಡ್ ಮೀನ್ಗೆ ಈಜ್ ಬರುತ್ತೆ ನಿನ್ಗೆ ಈಜ್ ಬರಲ್ಲ ಅಂದ್ರೆ ಏನೇ ಲೇ ಪೂಜಾ ಇಲ್ಲಿ ಕೇಳ ಇಲ್ಲಿ ಅವನು ನನ್ನ ಎತ್ಕೊಂಬಂದು ದಡಕಾಕ್ತ ಅಷ್ಟ್ರಲ್ಲಿ ನಾನು ನೀರ್ ಕುಡ್ದ್ಬಿಟ್ಟಿದ್ದೆ ಅವನು ದಡದ ಮೇಲೆ ಮಲಗಿಸಿ ನನ್ನ ಹೊಟ್ಟೆಗೆ ದಬ್ ದಬ್ ಅಂತ ನನ್ನ ಹೊಟ್ಟೆ ಒತ್ತಿದ ಆಗ ನನ್ಗೆ ಎಚ್ಚರಿಕೆ ಇತ್ತು ಆದ್ರೂ ನಾನು ನಾಟಕ ಮಾಡ್ದೆ ಯಾಕೆ ಗೊತ್ತಾ ನಾಟಕ ಮಾಡ್ದ ಯಾಕೆ ಯಾಕಂದ್ರೆ ಅವನ್ ನನ್ಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಮಾಡ್ತಾನೆ ಅಂತ ಮೊದ್ಲೇ ಗೊತ್ತಿತ್ತು ಆರ್ಟಿಫಿಷಿಯಲ್ ಲೇ ಅದೇ ಕಣೆ ಕೃತಕ ಉಸಿರಾಟ ಅಬ್ಬಬ್ಬಬ್ಬ ಅದನ್ನ ಹೇಗ್ ಮಾಡ್ದ ಅಂತ ಡೀಟೇಲ್ ಆಗಿ ಬಿಡ್ಸೇಳೆ ಏಯ್ ನೀನ್ ಸೈನ್ಸ್ ಬುಕ್ ಅಲ್ಲಿ ಓದಿಲ್ವೇನೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಮಾಡ್ಬೇಕಾದ್ರೆ ತುಟಿಗೆ ತುಟಿ ಕೊಟ್ಟು ಜೋರಾಗಿ ಗಾಳಿ ಊದ್ಬೇಕು 1 ನಿಮಿಷ ಅಲ್ಲ 2 ನಿಮಿಷ ಅಲ್ಲ ಸತತವಾಗಿ 5 ನಿಮಿಷ ಊದ್ಬೇಕು ಆಗ ಬಾಡಿ ಎಲ್ಲ ಹೀಟ್ ಆಗುತ್ತೆ ಉಸಿರಾಟ ಶುರುವಾಗುತ್ತೆ ಓಹೋ ಇಷ್ಟೆಲ್ಲ ಕತೆ ಇದೆ ಏನೇ ಅವ್ನು 8 ನಿಮಿಷ ಊದ್ದ ಲೇ ನಾನು ಎಷ್ಟು ಬೇಡ ಬೇಡ ಅಂದ್ರು ಊದ್ತಾನೆ ಇದ್ದ ಅಯ್ಯೋ ಆಮೇಲೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಎದೋಳು ಮೇಲೆ ಅಂತ ಎದೋಳ್ಸಿ ಬಿಸಿಲಿಗೆ ಬಟ್ಟೆ ಒಣಗಿಸ್ಕೊಂಡು ಹೋಟೆಲ್ಗೆ ಬಂದ್ವಿ ಮಜಾ ಇರುತ್ತಲ್ವೇರೆ ಎದ್ರು ಬದ್ರು ಕೂತ್ರೆ ಕಾಲಲ್ಲೇ ಆಟ ಅವ್ನು ನನ್ನ ಒದ್ಯೋದು ನಾನು ಅವನ ಒದ್ಯೋದು ಇದು ಫುಟ್ಬಾಲ್ಗಿಂತ ಚೆನ್ನಾಗಿರುತ್ತೆ ಈ ಆಟ ಅಬ್ಬಬ್ಬಾ ಈ ಸ್ಟೋರಿ ಕೇಳ್ತಿದ್ರೆ ನನಗೆ ಮೈ ಜುಮ್ ಅಂತಿದೆ ಇಷ್ಟೆಲ್ಲ ಆದ್ಮೇಲೆ ನನಗೆ ಜಾಮೂನ್ ಇಷ್ಟ ಅಂತ ಹೇಳಿ ಜಾಮೂನ್ ಆರ್ಡರ್ ಮಾಡಿ ನನಗೆ ತಿನ್ನಿಸ್ದ ಏ ಬಹಳ ಖುಷಿ ಆಗ್ತಿದೆ ಕಣೆ ಆಮೇಲೆ ಲೇ ಕೈ ಕೈ ಬಿಗ್ಗಿಯಾಗಿ ಹಿಡ್ಕೊಂಡು ಲೇ ಶ್ರುತಿ ನಿನ್ಗೊಂದು ಗುಟ್ಟು ಹೇಳ್ತೀನಿ ಅಂತ ಹೇಳ್ದ ಲೇ ಶ್ರುತಿ ನೀನು ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳ್ದ ನನ್ನ ಸಂಬಳ ಈಗ ಡಬಲ್ ಆಗಿದೆ ಅಂತ ಹೇಳ್ದ 40 ಕೊಡ್ತಿದ್ದ ಬಾಸು ಈಗ 80 ಕೊಡ್ತಿದ್ದಾರೆ ಅಂತನೂ ಹೇಳ್ದ ಅಬ್ಬಬ್ಬಾ ಚಾನ್ಸ್ ಮೇಲೆ ಚಾನ್ಸು ಅಂತೂ ಒಳ್ಳೆ ಹುಡುಗ ಸಿಕ್ಕಿದನ್ಬಿಡೆ ಹಲೋ ಪ್ರಭು ದೇವರ್ತಿ ನನ್ನ ಮಗನೇ ಎಲ್ಲೋ ಇದೆಯಾ
ನೀನ್ ಬರ್ತೀಯಾ ಅಂತ ಕ್ಯಾಚ್ ಸಂದದಲ್ಲಿ ಕಾದು ಕಾದು ನನಗೆ ಸಾಕಾಗೋಯ್ತು, ಎಲ್ಲಿ ಸಾಯಕ್ಕೆ ಹೋಗಿದ್ದೆ? ನೀನ್ ಬರ್ತೀಯಾ ಅಂತ ಮಧ್ಯಾಹ್ನವರೆಗೂ ನಾನು ಅಲ್ಲೇ ಕಾಯ್ತಿದ್ದೆ ಗೊತ್ತಾ ನಿಂಗೆ? ಅಲ್ಲಿಂದ ತುಮಕೂರ್ಗೆ ಹೋಗಿ ಚಿಕ್ಕಮ್ಮನ ಮನೆಯಲ್ಲಿ ಇದ್ದು ಇವಾಗ ಬಂದೆ. ಏನೋ ನಿಮ್ಮ ಅಜ್ಜಿ ಇವತ್ತೇ ಸಾಯ್ಬೇಕಾ? ಇನ್ನೊಂದ್ ಎರಡು ದಿನ ಬಿಟ್ಕೊಂಡು ಸತ್ತಿದ್ರೆ ಆಗ್ತಿರ್ಲಿಲ್ವಾ? ಅದ್ ಸರಿ, ನನ್ನ ಡೇಟಿಂಗ್ ಯಾವಾಗ ಕರ್ಕೊಂಡು ಹೋಗ್ತೀಯಾ? ನಿಮ್ಮ ಅಜ್ಜಿ ತಿಥಿ ಆದ್ಮೇಲ ನಿಮ್ಮ ಅಜ್ಜಿ ಏನ್ ವಾಪಸ್ ಬರಲ್ಲ ತಾನೆ? ನನ್ ಮಗನೆ, ನೀನ್ ನೆಕ್ಸ್ಟ್ ನನ್ನ ಕಣ್ಣೆದುರುಗಡೆ ಸಿಕ್ಕು, ಸಾಯಿಸ್ಬಿಡ್ತೀನಿ. ಅಂದ್ರೆ ನಿನ್ ಹುಡುಗ ಸಿಕ್ಕಿಲ್ವಾ? ನೀನ್ ಇಷ್ಟೊತ್ತರ್ಗೂ ಹೇಳಿದ್ದು? ಇಷ್ಟೊತ್ತು ನಾನು ಬೋಲ್ಡ್ ಆಗಿ ರೀಲ್ ಬಿಡ್ತಾ ಇದ್ದೆ, ನೀನ್ ಅದನ್ನ ಗುಲ್ಡು ತರ ಕೇಳ್ತಾ ಇದ್ದೆ.